ಶೀಘ್ರವೇ ಅಧಿಕೃತವಾಗಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಮರಳಿ ಬರ್ತಾರಾ ಎಚ್ ವಿಶ್ವನಾಥ್ ಅನ್ನುವ ಪ್ರಶ್ನೆ ಇದೀಗ ಮತ್ತಷ್ಟು ತೀವ್ರತೆಯನ್ನು ಪಡೀತಾ ಇದೆ. ಮರಳಿ ಕಾಂಗ್ರೆಸ್ ಸೇರಲಿಕ್ಕೆ ಹಳ್ಳಿ ಹಾಕಿ ಎಚ್ ವಿಶ್ವನಾಥ್ ನಿರ್ಧಾರ ಮಾಡಿದ್ದಂತೆ. ಹೀಗಾಗಿ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ ಮೈಸೂರಿನಲ್ಲಿ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದರು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನಿಂದಲೇ ಅವರ ರಾಜಕಾರಣ ಆಗಿತ್ತು. ಹೀಗಾಗಿ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ನಲ್ಲಿ ಬಹುಕಾಲ ಅವರ ರಾಜಕೀಯ ಜೀವನವನ್ನು ಕಳೆದಿದ್ದಾರೆ. ಈಗ ಮತ್ತೆ ಜೆಡಿಎಸ್ ತೊರೆದ್ರು, ಬಿಜೆಪಿ ತೊರೆದ್ರು, ಈಗ ಮತ್ತೆ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಮೈಸೂರಿನಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ಅವರ ಜೊತೆ ನಡೆಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನಮ್ಮ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾರೆ. ಮಾತುಕತೆ ವೇಳೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ದಾರೆ. ಅಲ್ಲಿಗೆ ಎಚ್ ವಿಶ್ವನಾಥ್ ಅವರು ಮರಳಿ ಕಾಂಗ್ರೆಸ್ಗೆ ಫಿಕ್ಸ್, ಯಾವುದೇ ರೀತಿಯ ಡೌಟೇ ಇಲ್ಲ. ಅದು ಹೇಳಿ ಕೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮ್ಮುಖದಲ್ಲಿಯೇ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಎಸ್ ಎಚ್ ವಿಶ್ವನಾಥ್ ಅವರು ಬಹುಕಾಲ ಕಾಂಗ್ರೆಸ್ನಲ್ಲೇ ಇದ್ದಂಥವರು, ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ಗೆ ಬಂದರು. ಜೆ ಡಿ ಎಸ್ನಿಂದ ಹುಣಸೂರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ಹುಣಸೂರು ಶಾಸಕರಾಗಿ ಜೆ ಡಿ ಎಸ್ನಿಂದ ಆಯ್ಕೆಯಾದರು. ಅಲ್ಲಿಗೆ ಪುನರ್ಜನ್ಮ, ರಾಜಕೀಯ ಪುನರ್ಜನ್ಮ ಜೆ ಡಿ ಎಸ್ನಲ್ಲಿ ಸಿಕ್ತು. ಬದಲಾದ ಸನ್ನಿವೇಶದಲ್ಲಿ ಜೆ ಡಿ ಎಸ್ ತೊರೆದ್ರು, ಬಿ ಜೆ ಪಿಗೆ ಬಂದರು. ಈಗ ಹಾಲಿ ಎಮ್ ಎಲ್ ಸಿ ಆಗಿದ್ದಾರೆ, ಎಮ್ ಎಲ್ ಸಿ ಸ್ಥಾನವನ್ನು ಬಿಟ್ಟು ಈಗ ಅವ್ರ ಪಕ್ಷಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅದೊಂದು ತಾಂತ್ರಿಕ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಅವರನ್ನು ಎಮ್ ಎಲ್ ಸಿ ಮಾಡಿರುವಂಥದ್ದು ಸಾಹಿತ್ಯ ಕ್ಷೇತ್ರದಿಂದ, ಯಾವ ಪಕ್ಷದ ಸದಸ್ಯರೂ ಅಲ್ಲ. ಅವರು ಅಧಿಕೃತವಾಗಿ ಬಿ ಜೆ ಪಿನ ತೊರೆಯುವ ಅವಶ್ಯಕತೆ ಇಲ್ಲ. ಬಿ ಜೆ ಪಿಗೆ ಅವರು ರಾಜೀನಾಮೆ ಆಲ್ರೆಡಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹಾಲಿ ಎಮ್ ಎಲ್ ಸಿ, ಸಾಹಿತ್ಯ ಕ್ಷೇತ್ರದಿಂದ ಎಮ್ ಎಲ್ ಸಿ ಆಗಿರುವಂಥ ಎಚ್ ವಿಶ್ವನಾಥ್ ಅವರು ಈಗ ಬಿ ಜೆ ಪಿಯನ್ನು ತೊರೀತಾರೆ ಅನ್ನೋದಕ್ಕಿಂತ ಅಧಿಕೃತವಾಗಿ ತೊರೆದಿದ್ದಾರೆ. ಅವರು ಕಾಂಗ್ರೆಸ್ ಸೇರೋದಷ್ಟೇ ಬಾಕಿ ಇದೆ. ಯಾವ ರೀತಿ ಮಾತುಕತೆ ಎಲ್ಲ ನಡೆದಿದೆ ಅಂತ ದಶಕ್ ಈಗಾಗಲೇ ಬಿಜೆಪಿಯಿಂದ ಕಾಲು ಹೊರಗಿಟ್ಟಿರುವಂತಹ ವಿಶ್ವನಾಥ್ ಅವರು ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮತ್ತೆ ವಾಪಸ್ ಆಗ್ತೇನೆ ಅನ್ನುವಂತ ಮಾತುಕತೆ ಏನ್ ಕೂಡ ನಡೆಸಿದ್ರು. ತದನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಡಿ ಕೆ ಶಿವಕುಮಾರ್ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಇಬ್ಬರಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಇವತ್ತು ಮೈಸೂರಿನಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ದಾರೆ. ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಸುರ್ಜೇವಾಲಾ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ ನಂತರ ಅಂತಿಮವಾಗಿ ವಿಶ್ವನಾಥ್ ಅವರನ್ನ ಯಾವಾಗ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದ್ರೆ ವಿಶ್ವನಾಥ್ ಅವರು ಮತ್ತೆ ಚುನಾವಣೆಯನ್ನ ಸ್ಪರ್ಧೆ ಮಾಡೋದು ಇಂಡೇಟ್ ಆಗ್ತಾ ಇದ್ದಾರೆ. ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕಿಂತ ಮಗನ ರಾಜಕೀಯ ಭವಿಷ್ಯವನ್ನ ಕಟ್ಟಬೇಕು ಅನ್ನುವಂತ ಇಚ್ಛೆ ವಿಶ್ವನಾಥ್ ಅವ್ರಿಗಿದೆ. ಹಾಗಾಗಿ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಉತ್ತಮವಾಗಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷ ಅನ್ನುವಂತ ನಿರ್ಧಾರಕ್ಕೆ ವಿಶ್ವನಾಥ್ ಅವ್ರು ಬಂದಿದ್ದಾರೆ. ಹಾಗಾಗಿ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗೋದಕ್ಕೆ ಈಗಾಗಲೇ ಮಾತುಕತೆಯನ್ನ ಮುಗಿಸಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಯಾಕಂದ್ರೆ ಹಿಂದೆ ಅವರು ಕಾಂಗ್ರೆಸ್ ನಲ್ಲೇ ಇದ್ದಂತವರು ಜೆ ಡಿ ಎಸ್ಗೆ ಹೋಗ್ತಾರೆ, ಜೆ ಡಿ ಎಸ್ ನಲ್ಲಿ ರಾಜ್ಯಾಧ್ಯಕ್ಷರಾಗ್ತಾರೆ, ಅಲ್ಲಿ ತಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನುವಂತ ಕಾರಣಕ್ಕೆ ಅಲ್ಲಿಂದ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಬಿಜೆಪಿಗೆ ಬರ್ತಾರೆ. ಜೊತೆಗೆ ಕೆಲವು ಶಾಸಕರ ಜೊತೆ ಇವರೇ ನೇರವಾಗಿ ಮಾತುಕತೆಯನ್ನು ನಡೆಸಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೂ ಕೂಡ ವಿಶ್ವನಾಥ್ ಅವರು ಕಾರಣರಾಗಿರ್ತಾರೆ. ಆದ್ರೆ ಈಗ ಬಿಜೆಪಿಯಲ್ಲೂ ಕೂಡ ತಮ್ಮ ಸಿದ್ಧಾಂತಗಳಿಗೆ ಸರಿಯಾಗಿ ಹೊಂದಿಕೆ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಈ ಹಿಂದಿನಿಂದಲೂ ಕೂಡ ವಿಶ್ವನಾಥ್ ಅವ್ರಿಗಿದೆ. ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ಜಾತ್ಯಾತೀತ ನಿಲುವಿಗೆ ಬದ್ರಾಗಿರುವಂತವರು ವಿಶ್ವನಾಥ್. ಹಾಗಾಗಿ ಅಲ್ಲಿ ಆರ್ ಎಸ್ ಎಸ್ ಮೈಂಡ್ ಸೆಟ್ ಗೆ ಹೊಂದ್ಕೊಳ್ಳೋದಕ್ಕೆ ವಿಶ್ವನಾಥ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಾವು ಹಿಂದೆ ನೋಡುವ ಹಾಗೆ ವಿಶ್ವನಾಥ್ ಯಾವುದೇ ಪಕ್ಷದಲ್ಲಿ ಇರ್ಲಿ, ವಿಶ್ವ ಯಾವುದೇ ಪಕ್ಷದಲ್ಲಿ ಇದ್ರು ಕೂಡ ಅವ್ರಿಗೆ ಸರಿ ಅನಿಸುತ್ತ ಏನು ಅನ್ಸುತ್ತೆ ಅದನ್ನ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಂತವ್ರು. ಅಂದ್ರೆ ಪಕ್ಷದಲ್ಲಿ ಸಮಸ್ಯೆಗಳಿತ್ತ ಅಥವಾ ಭಿನ್ನಾಭಿಪ್ರಾಯಗಳಿತ್ತ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಯಾವುದೇ ಅಂಜಿಕೆ ಇರ್ತಿರ್ಲಿಲ್ಲ, ನಾಯಕರಿದ್ದಾರೆ, ನಮ್ಮ ವರಿಷ್ಠರಿದ್ದಾರೆ ಅನ್ನುವಂತ ಯಾವುದೇ ಆತಂಕವಿಲ್ಲದೆ ಅವರು ನಿರ್ಭೀತವಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸ್ತಾ ಇದ್ರು. ಸೊ ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಅವರು
ಬಿಜೆಪಿಯಲ್ಲಿ ಭ್ರಷ್ಟಾಚಾರದ ವಿಚಾರವಾಗಿ ವಿಜಯೇಂದ್ರ ಅವರ ವಿಚಾರವಾಗಿ ಹಿಂದೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಯಾಕೆಂದ್ರೆ ಯಡಿಯೂರಪ್ಪನವರು ಸರಿಯಾಗಿ ನಡೆಕೊಳ್ತಾ ಇಲ್ಲ ಇವತ್ತು ಮಕ್ಕಳಿಂದಾಗಿ ಯಡಿಯೂರಪ್ಪನವರು ಕೆಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಇತ್ತೀಚೆಗೂ ಕೂಡ ಬಿಜೆಪಿ ಪಕ್ಷದಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು ಹಾಗಾಗಿ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅಧಿಕೃತ ಸೇರ್ಪಡೆ ಆಗುವ ಬಗ್ಗೆ ವಿಶ್ವನಾಥ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನಾಯಕರ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್